ನನ್ನ ಹೆಸರು ಮುರುಳಿ ನನ್ನ ಕುರಿ ಫಾರಂ ಬಂದು ಭದ್ರಾವತಿ ಬಾರಂದೂರು ಬೈಪಾಸ್ ಅಲ್ಲಿ ಇರೋದು ಶಿವಮೊಗ್ಗ ಜಿಲ್ಲೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರ ಬಣದಲ್ಲಿ ಬೆಂಗಳೂರು ನಗರ ಉಪಾಧ್ಯಕ್ಷನಾಗಿ ಇದ್ದೇನೆ ಹಾಗೆ ಹೋರಾಟಗಳ ಜೊತೆಯಲ್ಲಿ ನಂದು ಹೋಟಲ್ ಉದ್ಯಮನೂ ಇದೆ ನನ್ನ ಸ್ವಂತ ಊರಾದ ಬಾರಂದೂರು ಬೈಪಾಸ್ ಅಲ್ಲಿ ನಂದು ಹೋಟಲ್ ಉದ್ಯಮ ಇದೆ ಹಳ್ಳಿ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಸರ್ ನೀವು ಈಗ ಹೊಸ ಶೆಡ್ ಮಾಡಿದಿರಾ ಹೊಸ ಶೆಡ್ ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು ಸರ್ ಈಗ ನಾನು ಮೊದಲಿಗೆ ನಂದು ಒಂದು ಚಿಕ್ಕ ಶೆಡ್ ಅಲ್ಲಿ ನಾನು ಮೇಕೆ ಫಾರಂ ನ ಮಾಡಿದ್ದೆ ಅದರಲ್ಲಿ ನನಗೆ ಸ್ವಲ್ಪ ಲಾಭ ಸಿಕ್ತು ಅಂತ ಹೇಳಿ ನನಗೆ ಸ್ವಲ್ಪ ಖುಷಿಯಾಗಿ ಈಗ ನಾನು ಏನು ಮಾಡಿದೀನಿ ಅಂದ್ರೆ ಒಂದು 3.5 ರಿಂದ 4 ಲಕ್ಷ ರೂಪಾಯಿ ಗಂಟ ಖರ್ಚು ಮಾಡಿ ಹೊಸ ಶೆಡ್ ಅನ್ನು ಮಾಡಿದೀನಿ ಈ ಶೆಡ್ ಗೆ ನಾನು ನೀಲಗಿರಿ ಅಂದ್ರೆ ನೀಲಗಿರಿಯಲ್ಲಿ ನಾನು ರಿಪೀಲ್ಸ್ ಅನ್ನು ಮಾಡಿಸಿ ಶಾಮಿಲ್ ಅಲ್ಲಿ ಕೂಸಿ ಅದರಲ್ಲಿ ನಾನು ಕೆಳಗಡೆ ನಾವು ಅಡಕೆ ದಬ್ಬೆ ಓಡಿಸ್ತಿದ್ವಿ ಹಳೆ ಶೆಡ್ ಗೆ ಅಡಕೆ ದಬ್ಬೆ ಓಡಿದ್ವಿ ಈ ಶೆಡ್ ಗೆ ನಾವು ರಿಪೀಲ್ಸ್ ನ ಓಡ್ಕೊಂಡಿದ್ದೀವಿ ನಾನು ಮೇವಿನ ದೋಣಿ ಫಸ್ಟ್ ನಾನು ಪ್ಲಾಸ್ಟಿಕ್ ಪೈಪ್ ನ ತಗೊಂಡ್ಬಂದು ನಾನು ಮಾಡಿದ್ದೆ ಹಳೆ ಶೆಡ್ ಗೆ ನನಗೆ ಅದು ಈ ದೊಡ್ಡ ಶೆಡ್ ಗೆ ಕೇಳಲಿಕ್ಕೆ ಹೋದಾಗ ನನಗೆ ಅದು 40-45,000 ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳಿದ್ರು ನಾನು ಅವಾಗ ಏನು ಮಾಡಿದೆ ಒಂದು ತಗಡನ್ನ ತಗೊಂಡ್ಬಂದು ಅದರಲ್ಲಿ ನಾನು ಅದನ್ನ ಬೆಂಡ್ ಮಾಡಿಸಿ ಅದನ್ನ ನಾನು ತಗಡ ಶೀಟ್ ಅಲ್ಲಿ ಮಾಡಿಸಿ ತಗೊಂಡ್ಬಂದೆ ನನಗೆ ಭಾರಿ ಕಮ್ಮಿ ಖರ್ಚು ಬಿತ್ತು ಒಂದು 16,000 ರೂಪಾಯಿ ಬಿತ್ತು ನನಗೆ ಇಡೀ ಶೆಡ್ ಗೆ ಪೂರಾ ಮಾಡಿದಕ್ಕೆ ಶೀಟ್ ನ ತಗೊಂಡ್ಬಂದು ಅದನ್ನ ನನ್ನ ಸ್ನೇಹಿತರ ಹತ್ರ ಕೊಟ್ಟು ವೆಲ್ಡಿಂಗ್ ಶಾಪ್ ಅಲ್ಲಿ ನಾನೇ ಅದನ್ನ ಬೆಂಡ್ ಮಾಡಿಸಿ ತಂದು ಇದಕ್ಕೆ ಫಿಕ್ಸ್ ಮಾಡಿಸ್ತೆ ಸರ್ ಒಂದೊಂದು ಬಾಕ್ಸ್ ಅಲ್ಲಿ ಎಷ್ಟು ಕುರಿ ಬಿಟ್ಟಿದ್ದೀರಿ ಈಗ ನೀವು ನಾನು ಒಂದೊಂದು ಬಾಕ್ಸ್ ಅಲ್ಲಿ ಬಂದು ಟಗರು ಮರಿನೇ ನನ್ನ ಹತ್ರ ಅತಿ ಹೆಚ್ಚಾಗಿರೋದು ನನ್ನ ಹತ್ರ ಹೆಣ್ಣು ಮರಿ ಯಾವುದು ನಾನು ಇಟ್ಕೊಂಡಿಲ್ಲ ನನ್ನ ಹತ್ರ ಹೆಣ್ಣು ಮರಿ ಅಂದ್ರೆ ಒಂದು 3 ಮರಿ ಇದೆ ಅಷ್ಟೇ ಮಿಕ್ಕಿದೆಲ್ಲ ನನ್ನ ಹೋಟೆಲ್ ಬಿಸ್ನೆಸ್ ಗೆ ಅಂತೇಳಿ ನಾನು ಟಗರು ಮರಿ ತಗೊಂಡ್ಬಂದಿದ್ದೀನಿ ಒಂದೊಂದು ಬ್ಯಾಚ್ ನನಗೆ 3-3 ತಿಂಗಳಿಗೆ ನನ್ನ ಹೋಟೆಲ್ಗೆ ಯೂಸ್ ಆಗಕ್ಕೆ ನಾನು ಒಂದೊಂದು ಲೆವೆಲ್ ನ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ಬಾಕ್ಸ್ ಅಲ್ಲಿ ನಾನು ಒಂದು 13 ಮರಿ 18 ಮರಿ 21 ಮರಿ ಈ ತರ ಒಂದೊಂದು ಬಾಕ್ಸ್ ನಾನು ಮಾಡ್ಕೊಂಡಿದ್ದೀನಿ ಸರ್ ನೀವೀಗ ಎಷ್ಟು ತಿಂಗಳು ಮರಿ ತಂದಿದ್ದೀರಾ ಮತ್ತೆ ಮರಿ ಆಯ್ಕೆ ಹೇಗೆ ಮಾಡಿದ್ರಿ ನಾನು ಫಸ್ಟ್ ಹಾವೇರಿ ಸಂತೆಗೆ ಹೋದೆ ಅಲ್ಲಿ ನನಗೆ ಒಳ್ಳೆ 13 ಮರಿ ಸಿಕ್ತು ಆ ಮರಿ ನನಗೆ ಒಂದು 4 ತಿಂಗಳು ಮರಿ ಹಾಲು ಬಿಟ್ಟಿತ್ತು ಫಸ್ಟ್ 4 ತಿಂಗಳು ಟಗರುಗಳು ಸಿಕ್ತು ಮರಿಗಳು ಆ ಮರಿನ ಫಸ್ಟ್ ಅಲ್ಲಿಂದ ತಗೊಂಡ್ಬಂದೆ ಆ ನಂತರ ನನ್ನ ಸ್ನೇಹಿತರಾದಂತಹ ಶಿವಮೊಗ್ಗದಲ್ಲಿ ಇದ್ದಾರೆ ಅವರು ಒಂದು 17 ಮರಿ ಕೊಟ್ಟರು ಅದೊಂದು 5 ತಿಂಗಳು ಮರಿ ನನಗೆ ಅದು ನನ್ನ ಹತ್ರ ಚೆನ್ನಾಗಿದೆ ಅದಲ್ಲದಲ್ಲೇ ಮತ್ತೆ ಬೀರೂರಲ್ಲಿ ನಮ್ಮ ಸ್ನೇಹಿತರು ನಾವು ಎಲ್ಲ ಹೋಗಿ ಒಂದು ಕಡೆ ಪರ್ಚೇಸ್ ಮಾಡಿದ್ವಿ 48 ಮರಿ ಅದು 4 ತಿಂಗಳು ಮರಿನೇ ನಾವು ಪರ್ಚೇಸ್ ಮಾಡಿದ್ದು ಸರ್ ನೀವು ದೊಡ್ಡ ಮರಿನೇ ಆಯ್ಕೆ ಮಾಡಕ್ಕೆ ಏನಾರ ರೀಸನ್ ಇದೆಯಾ ಇಲ್ಲ ಇದು ಎಲ್ಲರಿಗೂ ಗೊತ್ತಿರೋಂಥ ರೀಸನ್ನೇ ಹಾಲು ಕುಡಿಯ ಮರಿನ ದಯವಿಟ್ಟು ಯಾರೂ ಕೂಡ ತಗೊಂಡು ಬರಬೇಡಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಒಂದು 5,500-6,000 ಲೆವೆಲಲ್ಲಿ ಒಂದು 4 ತಿಂಗಳು ಮರಿನ ನೀವು ಆ ಲೆಂತ್ ನೋಡಿ ಚಾಯ್ಸ್ ಮಾಡಿ ನಿಧಾನಕ್ಕೆ ಎತ್ಕೊಂಡ್ಬಂದ್ರೆ ಅದು ನಮಗೆ ಒಳ್ಳೆ ಲಾಭದಾಯಕ ಇರುತ್ತೆ ನಾವು ಯಾರೋ ಒಬ್ಬರು ಕಮ್ಮಿ ಕೊಡ್ತಾರೆ ಅಂತೇಳಿ ನಾವು ಒಂದು 3,500-4,000 ಎಲ್ಲೋ ಸಿಕ್ತು ಅಂದ್ಬಿಟ್ಟು ಸಣ್ಣ ಮರಿ ಹಾಲು ಕುಡಿಯ ಮರಿ ತಂದರೆ ಅದು ಬೆಳವಣಿಗೆ ಆಗಲ್ಲ ಅದು ಬೇರೆ ರೀತಿ ನ್ಯೂನ್ಯತೆಯಿಂದ ಅದು ಸಾವನ್ನು ಅಪ್ಪುತ್ತಾವೆ ಕೆಲವೊಂದು ಹಾಗಾಗಿ ನಾವು ದೊಡ್ಡ ಮರಿನ ನಾವು ಚಾಯ್ಸ್ ಮಾಡಿದ್ದೀವಿ ಸರ್ ನೀವು ಕುರಿಗಳಿಗೆ ಯಾವ ರೀತಿ ಫುಡ್ ಕೊಡ್ತಾ ಇದ್ದೀರಾ ಈಗ ನಾನು ನಂದ ಒಂದು 2 ಎಕರೆ ಜಮೀನಲ್ಲಿ ಜೋಳನ ಬೆಳೆಸಿದ್ದೀನಿ ಹಸಿ ಜೋಳ ನಾನು ಕುಯ್ದು ಅದನ್ನು ಡೈಲಿ ಮಾರ್ನಿಂಗ್ ಬೆಳಗ್ಗೆ ಹಾಕ್ತೀನಿ ಅದಲ್ಲದಲ್ಲೇ ಮಧ್ಯಾಹ್ನಕ್ಕೆ 4 ಗಂಟೆಗೆ ರಾಗಿ ಹುಲ್ಲು ಹಾಕ್ತೀನಿ ಸಂಜೆ ಒಂದು 6-6:30 ನಾನು ಸೈಲೇಜ್ನ ಕೊಡ್ತೀನಿ ಅದಲ್ಲದಲ್ಲೇ ನಾನು ಜೋಳ ಈ ನಮ್ಮ ತೊಗರಿ ಒಟ್ಟು ಮತ್ತೆ ಸಜ್ಜೆ ಈ ತರ ಕೆಲವೊಂದು ಪ್ರೋಟೀನ್ ಅಂಶ ಇರುವಂತದನ್ನ ನಾನು ನನ್ನ ಟಗರು ಮರಿಗಳಿಗೆ ಕೊಟ್ಟು ನಾನು ಸಾಕ್ತಾ ಇದ್ದೀನಿ ಸರ್ ನಾಟಿ ಕುರಿ ಜೊತೆ ವಿದೇಶಿ ತಳಿ ಕುರಿನೂ ಸಾಕ್ತಾ ಇದ್ದೀರಾ ಸರ್ ನೀವು ನಾನು ಮೊದಲಿಗೆ ನನ್ನ ಉದ್ದೇಶ ಬಂದು ನನ್ನ ಹೋಟೆಲ್ಗೆ ನಾನು ಟಗರು ಮರಿಯನ್ನು ಚೆನ್ನಾಗಿ ಬೆಳೆಸಿ ಅದನ್ನೇ ಹೊಡೆದು ನಾನು ಜನಗಳಿಗೆ ಊಟ ಹಾಕಬೇಕು ಅನ್ನೋದು ನನ್ನ ಉದ್ದೇಶ ನನಗೆ ಮುಂದಕ್ಕೆ ಬೇಕು ಅಂತೇಳಿ ನಾನು ವಿದೇಶಿ ತಳಿಯಾದಂತಹ ಡಾರ್ಪರ್ನ ನಾನು ತಗೊಂಬಂದಿದ್ದೀನಿ ಎಲ್ಲ ಕಡೆ ಕೆಲವೊಂದು ಕಡೆ ಅದು ಸಾಕಿರೋದನ್ನ ನೋಡಿದ್ದೀನಿ ಒಳ್ಳೆ ತೂಕ ಬರುತ್ತದು ಹಾಗಾಗಿ ನಾನು ಡಾರ್ಪರ್ ಒಂದು ಗಂಡು 2 ಹೆಣ್ಣನ್ನು ತಂದಿದ್ದೀನಿ ಅದಲ್ಲದೆ ನನ್ನ ಹತ್ರ ಬೋಯರ್ ಕ್ರಾಸ್ ಇದೆ ಮತ್ತು ಜಮುನಾಪುರಿ ಇದೆ ನನ್ನ ಹತ್ರ ನೀವು ಕುರಿಗಳಿಗೆಲ್ಲ ಉಣ್ಣೆ ಕಟ್ ಮಾಡ್ತೀರಾ ಇದು ಉಣ್ಣೆ ಕಟ್ ಮಾಡೋದ್ರಿಂದ ಏನ್ ಲಾಭ ಇದೆ ಏನ್ ಲಾಭ ಅಂದ್ರೆ ಆ ಒಂದು ವಯಸ್ಸಿಗೆ ನಾವು ಅದು ಉಣ್ಣೆ ಕಟ್ ಮಾಡಬೇಕು ಯಾಕೆ ಅಂದ್ರೆ ಬಾಡಿ ನಮಗೆ ಕುರಿಗಳಿಗೆ ಫ್ರೀನೆಸ್ ಸಿಗುತ್ತೆ ಈಗ ಬಿಸಿಲು ಕಾಲ ಈಗ ಅದಕ್ಕೆ ಸ್ವಲ್ಪ ನಮಗೆ ಫ್ರೀ ಆಗಿರೋಕೆ ನಾವು ನೋಡ್ಕೊಬೇಕು
ಆ ಉಣ್ಣೆ ಕಟ್ ಮಾಡೋದ್ರಿಂದ ಏನು ಲಾಭ ಅಂದ್ರೆ ಬೆಳವಣಿಗೆ ಅತಿ ಸ್ವಲ್ಪ ಹೆಚ್ಚು ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಆ ಉಣ್ಣೆ ಕಟ್ ಮಾಡಲಿಕ್ಕೆ ಬಂದು ಒಂದು ಕುರಿಗೆ ನಾನು 50 ರೂಪಾಯಿ ನಾನು ಕೊಟ್ಟಿದ್ದೀನಿ. ಬಾರಿ ಚೆನ್ನಾಗಿ ಕಟ್ ಮಾಡ್ತಾರೆ. ನಮ್ಮ ಸ್ನೇಹಿತರೆ ಒಬ್ಬರು ಬಂದಿದ್ರು, ಅವರು ಒಂದು 4-5 ಫಾರಂ ಅಲ್ಲಿ ಅವರೇ ಕಟ್ ಮಾಡೋದು, ಅವರು ರೈತರೆ, ಬಾರಿ ಚೆನ್ನಾಗಿ ಕಟ್ ಮಾಡಿ ನನಗೆ ಕೊಟ್ಟಿದ್ದಾರೆ. ಸರ್, ನೀವು ನಾಟಿ ಕೋಳಿ ಯಾವಾಗಿಂದ ಶುರು ಮಾಡಿದ್ದ? ನಾನು ಈ ಫಸ್ಟ್ ಕುರಿ ಫಾರಂ ಮಾಡೋದಕ್ಕೂ ಮುಂಚೆ ನಾನು ಕೈ ಹಾಕಿದ್ದೆ ನಾಟಿ ಕೋಳಿ. ನನಗೆ ಅದು ಒಳ್ಳೆ ಲಾಭದಾಯಕ ತಂದುಕೊಡ್ತು. ನಾನು ಅದನ್ನು ಯಾವ ಕಾರಣಕ್ಕೂ ಮರೆಯಲ್ಲ. ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಬಿಡೋದಿಲ್ಲ. ಈಗ ಇನ್ನೂ ವಿಶಾಲವಾದ ಜಾಗದಲ್ಲಿ ನಾನು ಕುರಿ ಶೆಡ್ ಮಾಡಿದ್ದೀನಿ. ಇದೇ ಶೆಡ್ಡಲ್ಲಿ ನಾನು ಕೆಳಗಡೆ ಎಲ್ಲ ನಾನು ರೆಡಿ ಮಾಡಿದ್ದೀನಿ. ಅಲ್ಲಿ ಬಂದು ನಾಟಿ ಕೋಳಿ ಫಾರಂ ಮಾಡಿ ನಾನು ಅದನ್ನು ಇನ್ನೂ ಅತಿ ಹೆಚ್ಚಾಗಿ ಬೆಳೆಸ್ತೀನಿ. ಯಾವುದೇ ಕೂಡ ಹೊರಗಡೆಯಿಂದ ನಾನು ಫಾರಮಲ್ಲಿ ಸಾಕುವಂಥ ನಾಟಿ ಕೋಳಿನ ತರೋದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ, ಪ್ಯೂರ್ ನಾಟಿ ಕೋಳಿನೇ ನಾನು ಸಾಕೋದು. ನಾನು ಇನ್ನೂ ಅತಿ ಹೆಚ್ಚಾಗಿ ಇನ್ನೂ ಸಾಕ್ತೀನಿ ನಾಟಿ ಕೋಳಿನ. ಸರ್, ಇತ್ತೀಚೆಗೆ ನಾಟಿ ಕೋಳಿಗೆ ತುಂಬ ಡಿಮ್ಯಾಂಡ್ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತವಾಗ್ಲೂ 350-400 ರೂಪಾಯಿ ಒಂದು ಕೆಜಿ ನಾಟಿ ಕೋಳಿ ಹೇಳ್ತಾ ಇದ್ದಾರೆ. ಆದರೆ ಯಾರೂ ಕೂಡ ಫಾರ್ಮಲ್ಲಿ ಸಾಕುವಂತಹ ನಾಟಿ ಕೋಳಿನ ನೀವು ಆ ಬೆಲೆ ಕೊಟ್ಟು ತಗೊಳ್ಳೋದು ಅವಶ್ಯಕತೆ ಇಲ್ಲ. ಪ್ಯೂರ್ ನಾಟಿ ಕೋಳಿ ನೀವೇ ಮನೆಯಲ್ಲಿ ಒಂದು 8 ಏಟೆ ಒಂದು ಉಂಜೆ ಇಟ್ಕೊಂಡು ನೀವೇ ಮನೇಲಿ ಸಾಕೊಂಡ್ರೆ ಭಾರಿ ಚೆನ್ನಾಗಿರುತ್ತೆ. ಅದರಿಂದ ಒಳ್ಳೆ ಲಾಭನೂ ಇರುತ್ತೆ, ನಿಮಗೆ ಅತಿ ಹೆಚ್ಚು ಉತ್ಪತ್ತಿನೂ ಆಗುತ್ತೆ ಅನ್ನೋದು ನನ್ನ ಅನುಭವ. ಕುರಿ ಸಾಕಾಣಿಕೆ ಒಂದು ನಡೆದಾಡ ಎಟಿಎಂ ಅಂತಾರಲ್ಲ ಸರ್, ಇದು ನಿಜಾನಾ ಸರ್? ಖಂಡಿತವಾಗ್ಲೂ 100ಕ್ಕೆ 1000ದಷ್ಟು ಸತ್ಯದ ಮಾತಿದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಲಾಭ ನಾನು ಪಡ್ಕೊಂಡಿದ್ದೀನಿ. ನಾನು ಅಂತಲ್ಲ, ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಫಿಲಮ್ ಆಕ್ಟರ್ಸ್ ದರ್ಶನ್ ಅವರು ಈ ಮಾತನ್ನೇ ಹೇಳಿದ್ದಾರೆ. ಅವರು ಕೂಡ ಫಾರಂ ಇಟ್ಟಿದ್ದಾರೆ, ಮತ್ತು ಚಿಕ್ಕಣ್ಣ ಅವರು ಹೊಸದಾಗಿ ಫಾರಂ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ಗೊತ್ತಿದೆ ಅದರ ಅನುಭವಗಳು. ಚಿಕ್ಕಣ್ಣ ಅವರು ಕೂಡ ರೈತರು ಮಗನೇ, ಹೀಗಾಗಿ ಅವರಿಗೆಲ್ಲ ಅನುಭವ ಇರೋದ್ರಿಂದ ಕುರಿಯಲ್ಲಿ ಇರ್ತಕ್ಕಂಥ ಲಾಭ ನಾವು ಭಾರಿ ಉತ್ತಮವಾದ ಲಾಭವನ್ನು ನಾವು ನೋಡ್ಬೋದು ಕುರಿಯಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಯಾವುದಾದ್ರೂ ಒಂದು ತೊಂದರೆ ಬಂದಾಗ ಒಂದು 2 ಕುರಿ ಚೆನ್ನಾಗಿ ಸಾಕಿ ತಗೊಂಡೋಗಿ ನಾವು ಒಂದು ಮಾರ್ಕೆಟಲ್ಲಿ ಮಾರಿದಾಗ ನಮಗೆ ಒಂದು 25,000-20,000 ಹಣ ಬರ್ತದೆ. ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ನಮಗೆ ಯಾರೂ ಕೂಡ ಕೊಡೋದಿಲ್ಲ. ಆದರೆ ಕಷ್ಟಪಟ್ಟು ಕುರಿನ ನಾವು ಮನೆ ಮಕ್ಕಳ ಥರ ನೋಡಿಕೊಂಡು ಚೆನ್ನಾಗಿ ಸಾಕಿದಾಗ ನಮಗೆ ಫಲ ಸಿಕ್ಕುತ್ತೆ. ಅದಕ್ಕೆ 100% ಕುರಿನ ನಡೆದಾಡುವ ಎಟಿಎಂ ಅನ್ನೋದು ನಿಜಾನೇ. ಸರ್, ಈಗ ಕಡಿಮೆ ವೆಚ್ಚದಲ್ಲಿ ಶೆಡ್ ಕಟ್ಕೊಳ್ಳೋದಾರೆ ಯಾವ ಥರ ಕಟ್ಕೊಬೋದು ಸರ್? ಕಡಿಮೆ ವೆಚ್ಚದಲ್ಲಿ ನೀವು ಶೆಡ್ ಕಟ್ಕೊಬೇಕಾದ್ರೆ ನಿಮಗಿರೋದು ಒಂದೇ ಒಂದು ದಾರಿ, ಅದು ಅಡಿಕೆ ಮರದ ಶೆಡ್ಡು. ಅಡಿಕೆ ಮರದ ಶೆಡ್ಡಲ್ಲಿ ನೀವು ಭಾರಿ ಒಂದು 10-15,000 ರೂಪಾಯಿ 20,000 ರೂಪಾಯಿ ಒಳಗಡೆ ಒಂದು ಒಳ್ಳೆ ಶೆಡ್ ನಿರ್ಮಾಣ ಮಾಡಿ ಒಂದು 30-40 ಕುರಿ ಸಾಕುವಂಥದ್ದು ಶೆಡ್ ನಿರ್ಮಾಣ ಮಾಡ್ಕೊಬೋದು. ಆದರೆ ಅದಕ್ಕೆ ನೀವು ಸುಸಜ್ಜಿತವಾದ ವ್ಯವಸ್ಥೆ ಮಾಡಿರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಕುರಿ ಕಳ್ಳರು ಜಾಸ್ತಿ ಆಗಿದ್ದಾರೆ. ನೀವು ಅದಕ್ಕೆ ಶೆಡ್ಡಿಗೆ ಏನೂ ಒಳಗಡೆ ನಿಮಗೆ ವ್ಯವಸ್ಥೆ ಇಲ್ಲ ಅಂದಾಗ, ನೀವು ಎಲ್ಲ ಕುರಿ ತಂದು ಬಿಟ್ಟಿರ್ತೀರಾ, ಶೆಡ್ಡಿಗೆ ವ್ಯವಸ್ಥೆ ಇಲ್ಲ ಅಂದಾಗ ಅವು ಬಂದು ಕ್ಲೀನಾಗಿ ಕತ್ಕೊಂಡು ಹೋಗೋ ಸಿಚುವೇಷನ್ ಇರುತ್ತೆ. ಅದಕ್ಕೆ ಆದಂಥ CC ಕ್ಯಾಮ್ರಾ ಇರಬೇಕು, ಅದಕ್ಕೆ ಆದಂಥ ಒಂದು ನಾಯಿ ಸಾಕಿರಬೇಕು. ನೀವು ಶೆಡ್ಡಲ್ಲಿ ಮನಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಇಟ್ಕೊಂಡಿರಬೇಕು. ಭಾರಿ ಕಷ್ಟ ಇದೆ, ಅಷ್ಟೇ ಲಾಭ ಇದೆ. ಸರ್, ಈಗ ಕೊರೋನಾ ಎಲ್ಲ ಕಡೆ ಜಾಸ್ತಿ ಆಗಿ ಎಲ್ಲ ತಮ್ಮ ಊರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಬಂದವರು ಈಗ ಕುರಿ ಸಾಕಾಣಿಕೆ ಅದೆಲ್ಲ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಬೆಂಗಳೂರಿಂದ ಬನ್ನಿ, ಕುರಿನ ಸಾಕಿ, ಚೆನ್ನಾಗಿ ಸಾಕಿ, ಲಾಭ ಮಾಡಿ. ಆದರೆ ಅರ್ಧಕ್ಕೆ ನೀವು ಕುರಿ ಸಾಕಿ ಮತ್ತೆ ಬೆಂಗಳೂರಲ್ಲಿ ಕೆಲಸ ಸಿಕ್ತು ಅಂತೇಳಿ ಮತ್ತೆ ನೀವು ತಂದೆ ತಾಯಿನ ಆ ಜವಾಬ್ದಾರಿ ತಂದೆ ತಾಯಿ ಮೇಲೆ ಬಿಟ್ಟು ಹೋಗಂಗಿದ್ರೆ ದಯವಿಟ್ಟು ನೀವು ಕುರಿಗಳನ್ನ ಸಾಕಕ್ಕೆ ಹೋಗ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ವಯಸ್ಸಾಗಿರುತ್ತೆ, ಅಷ್ಟೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ನಾಳೆ ದಿನ, ಮತ್ತು ಇನ್ನೊಬ್ಬನ ಸಂಬಳಕ್ಕೆ ಇಡಬೇಕಾಗುತ್ತೆ, ಇದೆಲ್ಲ ನಿಮಗೆ ಲಾಸ್ ಆಗುತ್ತೆ ನಾಳೆ ದಿನ. ಭಾರಿ ಯೋಚನೆ ಮಾಡಿ ಒಂದು ಕುರಿ ಫಾರಂ ಮಾಡಬೇಕು ಅಂದರೆ ಒಂದು 10 ಸಲ ಯೋಚನೆ ಮಾಡಿ, ಒಂದು 10 ವೀಡಿಯೋಗಳನ್ನು ನೋಡಿ, ಒಂದು 10 ಜನ ಕುರಿ ಸಾಕಿರೋರ ಹತ್ರ ಹೋಗಿ ವಿಷಯಗಳನ್ನ ತಿಳ್ಕೊಳ್ಳಿ. ತಿಳ್ಕೊಂಡು ಆ ನಂತರ ನೀವು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ಶೆಡ್ಡೆಲ್ಲ ಬಂದು ಸುಂದರವಾಗಿ ವಿಡಿಯೋ ತೆಗೆದು ನಮ್ಮ ಕುರಿಗಳನ್ನೆಲ್ಲ ನಮ್ಮನ್ನೆಲ್ಲ ಕರ್ನಾಟಕ ಜನತೆ ಇಂಡಿಯಾದಲ್ಲಿ ಎಲ್ಲರೂ ನೋಡೋ ರೀತಿ ಮಾಡಿರೋವಂಥವರು ನಮ್ಮ ಸಚಿನ್ ಅವರು. ಇವರು ಮೊದಲಿಗೆ ಕೃಷಿ ಸುದ್ದಿ ಅಂತೇಳಿ ಒಂದು ಚಾನೆಲ್ನ ಬಿಡುಗಡೆ ಮಾಡಿ ಭಾರಿ ಸಕ್ಸಸ್ ಅನುಭವಿಸಿದರು. ಕೆಲವೊಂದು ಕಾರಣಾಂತರಗಳಿಂದ ಅವರು ಆ ಕೃಷಿ ಸುದ್ದಿಯಿಂದ ಹೊರಗಡೆ ಬಂದು ಈಗ ಬಂದು ಕೃಷಿ ಮಾರ್ಕೆಟ್ ಅಂತೇಳಿ ಅವರು ಹೊಸ ಚಾನೆಲ್ನ ಮಾಡಿದ್ದಾರೆ. ಅವರು ಮಾಡುವಂಥ ಒಂದು ಇಂಟ್ರೋ ಆಗಿರ್ಬೋದು, ಅವ್ರು ಕೇಳೋ ಕ್ವಶನ್ಸ್ ಆಗಿರ್ಬೋದು, ಈ ಥರ ಬುದ್ಧಿವಂತಿಕೆ ಹುಡುಗನ ನಾನು ಭಾರಿ ನೋಡಿಲ್ಲ. ಇಲ್ಲೋ ಭಾರಿ ಚೆನ್ನಾಗಿ ಬರಲಿ, ಎಲ್ಲರೂ ಈ ವಿಡಿಯೋನ ನೋಡಿ ಅಂತೇಳಿ ನಾನು ಕೇಳ್ಕೊತೀನಿ. ಕೃಷಿ ಮಾರ್ಕೆಟ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ
ಹಾಗೆ ಎಲ್ಲರೂ ರೈತರು ಒಂದು ಜೀವನ ಉಳಿಸಿಕೊಳ್ಳಲಿಕ್ಕೆ ಕೊರೋನಾನ ನಾವು ಓಡಿಸಲಿಕ್ಕೆ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಹಾಗೆ ಮಾಸ್ಕ್ನ ಮಾತ್ರ ಯಾವ ಕಾರಣಕ್ಕೂ ಮರಿದಲೇ ಮಾಸ್ಕ್ನ ಹಾಕೊಳ್ಳಿ.